ಶಬರಿಮಲೆ ದೇಗುಲಕ್ಕೆ ಮಹಿಳೆಯರಿಗೂ ಇನ್ ಮುಂದೆ ಅವಕಾಶ ನೀಡಲಾಗಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಶಬರಿಮಲೆ ದೇಗುಲಕ್ಕೆ ಮಹಿಳೆಯರಿಗೂ ಕೂಡ ಅವಕಾಶ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ನಿಂದ ಐತಿಹಾಸಿಕ ಆದೇಶವನ್ನು ಹೊರಡಿಸಿದೆ. ಅಯ್ಯಪ್ಪ ಸ್ವಾಮಿ ದೇಗುಲ ಸಾರ್ವಜನಿಕ ಸ್ಥಳವೇ ಹೊರತು ಖಾಸಗಿ ಅಲ್ಲ. ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಇರುವಾಗ ನಿಷೇಧ ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದೆ. ಮಹಿಳೆಯರ ಪ್ರವೇಶಕ್ಕೆ ನಿಷೇಧ ಹೇರುವುದು ಎಷ್ಟು ಸರಿ? ಭಕ್ತಿಗೆ ಮಹಿಳೆಯರು ಪುರುಷರು ಎಂಬ ಭೇದ ಭಾವ ಬೇಡ. ಸಾರ್ವಜನಿಕರಿಗೆ ಮುಕ್ತ ಪ್ರವೇಶಿಸಿರುವಾಗ ಎಲ್ಲರೂ ಹೋಗಬೇಕು ಅಂತ ಆದೇಶವನ್ನು ಹೊರಡಿಸಿದೆ. ಶಬರಿಮಲೆ ದೇಗುಲಕ್ಕೆ ಮಹಿಳೆಯರಿಗೂ ಕೂಡ ಅವಕಾಶ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ನಿಂದ ಐತಿಹಾಸಿಕ ಆದೇಶವನ್ನು ಹೊರಡಿಸಿದೆ. ಮತ್ತು ಅಯ್ಯಪ್ಪ ಸ್ವಾಮಿ ದೇಗುಲ ಸಾರ್ವಜನಿಕ ಸ್ಥಳವೇ ಹೊರತು ಖಾಸಗಿ ಅಲ್ಲ. ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಇರುವಾಗ ನಿಷೇಧ ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದೆ. ಮಹಿಳೆಯರ ಪ್ರವೇಶಕ್ಕೆ ನಿಷೇಧ ಹೇರುವುದು ಎಷ್ಟು ಸರಿ? ಭಕ್ತಿಗೆ ಮಹಿಳೆಯರು ಪುರುಷರು ಎಂಬ ಭೇದ ಭಾವ ಬೇಡ. ಸಾರ್ವಜನಿಕರಿಗೆ ಮುಕ್ತ ಪ್ರವೇಶವಿರುವಾಗ ಎಲ್ಲರೂ ಹೋಗಬೇಕು ಅಂತ ಮಹತ್ವದ ಆದೇಶವನ್ನು ಇವತ್ತು ಸುಪ್ರೀಂ ಕೋರ್ಟ್ ಹೊರಡಿಸಿದೆ. ಸೊ ಹೀಗಾಗಿ ಇನ್ನು ಮುಂದೆ ಕೇರಳ ಸರ್ಕಾರ ಅದನ್ನು ಯಾವ ರೀತಿ ಸ್ವೀಕರಿಸುತ್ತೆ ಮತ್ತು ಮಹಿಳೆಯರಿಗೆ ಇನ್ನು ಮುಂದೆ ಅವಕಾಶವನ್ನು ಕೊಡ್ತಾರೆ. ಹಿಂದಿನಿಂದಲೂ ಕೂಡ ಮಹಿಳೆಯರಿಗೆ ಅವಕಾಶ ನೀಡದೇ ಇರೋದು ಈಗ ಇವತ್ತು ಸುಪ್ರೀಂ ಕೋರ್ಟ್ ಐತಿಹಾಸಿಕ ಆದೇಶವನ್ನು ಹೊರಡಿಸಿದೆ. ಇದು ಇನ್ನು ಮುಂದೆ ಮಹಿಳೆಯರಿಗೂ ಕೂಡ ಅವಕಾಶವನ್ನು ನೀಡಲಾಗಿದೆ. ಸೊ ಅಯ್ಯಪ್ಪ ಸ್ವಾಮಿ ದೇಗುಲ ಸಾರ್ವಜನಿಕ ಸ್ಥಳವೇ ಹೊರತು ಖಾಸಗಿ ಅಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಇರುವಾಗ ನಿಷೇಧ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್. ಎಸ್, ಈ ಹಿಂದಿನಿಂದಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದ್ವು. ಶಬರಿಮಲೆಗೆ ಮಹಿಳೆಯರ ನಿಷೇಧ ಇರೋದ್ರ ಬಗ್ಗೆ ಎಷ್ಟರ ಮಟ್ಟಿಗೆ ಸರಿ ಅಂತ ಇವತ್ತು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಇನ್ನು ಮುಂದೆ ಮಹಿಳೆಯರಿಗೂ ಕೂಡ ಅವಕಾಶವನ್ನು ನೀಡಲಾಗಿದೆ. ಎಷ್ಟೋ ಮಹಿಳೆಯರ ಕನಸು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡೋದು, ದರ್ಶನವನ್ನು ಪಡೆಯೋದು ಅಂತ. ಸೊ ಇವತ್ತು ಎಲ್ಲ ಮಹಿಳೆಯರಿಗೂ ಒಂದು ರೀತಿ ಈ ಆದೇಶದಿಂದ ಖುಷಿಯಾಗಿದೆ ಅಲ್ವಾ ಸ್ವಾತಿ? ದಿವ್ಯಾ, ಒಂದು ಕಡೆ ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಒಂದು ಅಬ್ಸರ್ವೇಷನ್, ಮುಖ್ಯ ನ್ಯಾಯಾಧೀಶರು ಹೇಳಿರುವಂತದ್ದು, ಇದು ಯಾರ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ದೇವಸ್ಥಾನಗಳು ಯಾವ್ದ ಖಾಸಗಿ ದೇವಸ್ಥಾನ ಅಲ್ಲ, ಹಾಗಾಗಿ ಇದು ಯಾವುದೇ ಒಂದು ಜೆಂಡರ್ಗೆ ಸೀಮಿತವಾದಂತಹ ದೇವಸ್ಥಾನ ಆಗಿರಬಾರ್ದು ಅನ್ನುವಂಥದ್ದನ್ನ ದೀಪಕ್ ಮಿಶ್ರಾ ಅವರು ಇಂದು ತ್ರಿಸದಸ್ಯ ಪೀಠದಲ್ಲಿ ನಡೆದಂತಹ ಈ ಒಂದು ಚರ್ಚೆಗಳಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಅದರ ಜೊತೆಗೆ 2015 ಶಬರಿಮಲೆ ದೇವಸ್ಥಾನ ಹೀಗೆ ಸುಪ್ರೀಂ ಕೋರ್ಟ್ನ ತೆಕ್ಕೆಯಲ್ಲಿ ಇದ್ದಾಗ ಈ ಕೇಸು ಹೇಳಿದ್ರು, ಇಲ್ಲ ನಾವು ಮಹಿಳೆಯರಿಗೆ ಒಳಗಡೆ ಬರೋದಕ್ಕೆ ನಾವು ಒಂದು ಅವಕಾಶವನ್ನ ನೀಡ್ತೀವಿ ಅಂತ. ಆದ್ರೆ ಅದಾದ ಮೇಲೆ ಮತ್ತೆ 2017 ಇಲ್ಲ ಮತ್ತೆ ಒಳಗಡೆ ಬರೋದಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ ಅಂತ. ಆದ್ರೆ ಈ ಎಲ್ಲ ಕನ್ಫ್ಯೂಷನ್ಗಳ ಮಧ್ಯೆ ಮತ್ತೆ ಈಗ 2018 ನಾವು ಒಳಗಡೆ ಬರೋದಕ್ಕೆ ಅವಕಾಶವನ್ನ ನೀಡ್ತೀವಿ ಅನ್ನೋ ಒಂದು ಯೂಟರ್ನ್ ಅನ್ನ ಶಬರಿಮಲೆ ದೇವಸ್ಥಾನದ ಟ್ರಸ್ಟಿಗಳು ಕೂಡ ತಗೊಂಡಿದ್ದಾರೆ. ಏನೇ ಆಗ್ಲಿ ಅಲ್ಲಿನ ರೀತಿ ರಿವಾಜು ಆಚಾರ ಪದ್ಧತಿಗಳು ಯಾವುದೇ ಇರ್ಲಿ, ಹೆಣ್ಣು ಮಕ್ಕಳು ಆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಲ್ಲಿ ಮೈಲಿಗೆ ಆಗುತ್ತೆ, ಹಾಗೂ ಆ ಒಂದು ಪ್ರಾಕಾರ ಒಂದು ಶುದ್ಧತ್ವ ಶುದ್ಧಿ ಹಾಳಾಗತ್ತೆ ಅನ್ನುವಂತಹ ಈ ಒಂದು ಮೂಢನಂಬಿಕೆಗಳಿಂದ ಈಗಲಾದ್ರೂ ದೇವಸ್ಥಾನಗಳು ಹೊರಗಡೆ ಬರಬೇಕು ಅನ್ನೋದು ನಮ್ಮ ಆಶಯ ದಿವ್ಯ. ಓಕೆ, ಈಗ ನಾಳೆಯಿಂದನೇ ಎಲ್ಲ ಮಹಿಳೆಯರು ಹೋಗಿ ಅಯ್ಯಪ್ಪ ಸ್ವಾಮಿ ದರ್ಶನವನ್ನ ಪಡೆಯಬಹುದಾ? ಮತ್ತೆ ಯಾವುದೇ ರೀತಿ ಶಬರಿಮಲೆ ಆಡಳಿತ ಮಂಡಳಿ ಉಲ್ಟಾ ಹೊಡೆಯಲ್ಲ ಅನ್ನೋ ನಂಬಿಕೆ ಇದೆ ಈಗ ದಿವ್ಯಾ? ಸದ್ಯದ ಪರಿಸ್ಥಿತಿಯಲ್ಲಿ ನಾಳೆಯಿಂದನೇ ಹೋಗಿ ಎಲ್ಲ ಹೆಣ್ಮಕ್ಳು ಶಬರಿಮಲೆ ದೇವಸ್ಥಾನದಲ್ಲಿ ದರ್ಶನವನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ಸದ್ಯಕ್ಕೆ ಬಂದಿರುವಂತದ್ದು ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ಇದು ಅಬ್ಸರ್ವೇಷನ್ಸ್ ಮಾತ್ರ. ಇನ್ನು ಕೂಡ ಸುಪ್ರೀಂ ಕೋರ್ಟಿನ ತೀರ್ಪು ಕಾಯ್ದಿರಿಸಲಾಗಿದೆ. ಸುಪ್ರೀಂ ಕೋರ್ಟಿನ ತೀರ್ಪು ಅಂತಿಮವಾಗಿ ಬಂದ ನಂತರ
ಕೊನೆಗೆ ಆಡಳಿತ ಮಂಡಳಿ, ದೇವಸ್ಥಾನದ ಆಡಳಿತ ಮಂಡಳಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದರ ಮೇರೆಗೆ ಇದು ನಿಂತಿರುವಂತದ್ದು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅತಿ ಶೀಘ್ರದಲ್ಲೇ ಸುಪ್ರೀಂ ಕೋರ್ಟ್ ಇಂದ ನಾವು ಒಂದು ತೀರ್ಪನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೂ ಆಡಳಿತ ಮಂಡಳಿ ಹೇಳಿರುವಂತಹ ಒಂದು ವಿವರಣೆ ಕೊಟ್ಟಿರುವಂತದ್ದು, ಈಗ ನಾವು ಅಲವ್ ಮಾಡ್ತೀವಿ ಮಹಿಳೆಯರಿಗೆ ಅಲ್ಲಿಗೆ ಬರೋದಕ್ಕೆ ಪ್ರವೇಶವನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾಳೆಯಿಂದ ಇದು ಸಾಧ್ಯ ಆಗದೆ ಇರಬಹುದು. ಆದ್ರೆ ಅತಿ ಶೀಘ್ರದಲ್ಲೇ ಎಲ್ಲಾ ಮಹಿಳೆಯರು ಹೋಗಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಶಬರಿಮಲೆಯಲ್ಲಿ ಪಡ್ಕೊಳ್ಬಹುದು. ದಿವ್ಯಾ, ಓಕೆ ಸ್ವಾತಿ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.